ആകാശവാണി ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ. ಕೇಳಿ ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಪ್ರಿಯ ಕೇಳುಗರೆ, ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಪ್ರಸಂಗವನ್ನ ತಿರುಮಲೆ ತಾತಾಚಾರ್ಯ ಶರ್ಮಾ ಅವರು ಬರೆದಿರುವ ನನ್ನ ಜೀವನ ಮತ್ತು ಧ್ಯೇಯ ಈ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಪ್ರಸಿದ್ಧ ಪತ್ರಕರ್ತರೂ ಲೇಖಕರೂ ಆಗಿದ್ದ ತಿರುಮಲೆ ತಾತಾಚಾರ್ಯ ಶರ್ಮರು 1895-1973 ಬದುಕಿದ್ದವರು. ತಮ್ಮ ಆತ್ಮಕಥೆಯಲ್ಲಿ ತಮ್ಮ ಪರಿಚಯದ ಒಬ್ಬರಿಬ್ಬರು ವೃದ್ಧರ ನಡೆನುಡಿಗಳನ್ನು ಆತ್ಮೀಯವಾಗಿ ಜ್ಞಾಪಿಸಿಕೊಂಡಿದ್ದಾರೆ. ಅದರಲ್ಲಿ ಅಕ್ಕಸಾಲೆ ಪಾಪಮ್ಮ ಎಂಬ ಮುದುಕಿ ಸಹ ಒಬ್ಬಳು. ಪಾಪಮ್ಮ 10 ಮಕ್ಕಳನ್ನು ಹಡೆದು 10 ಮನೆ ಕಟ್ಟಿ ಹಣ್ಣಾದ ವೃದ್ಧೆ. ಶರ್ಮರು ಚಿಕ್ಕಂದಿನಲ್ಲಿಯೇ ಆಕೆಯನ್ನು ಕಾಡಿ ಬೇಡಿ ಏನಾದರೂ ಪದವನ್ನು ಆಕೆಯಿಂದ ಹೇಳಿಸುತ್ತಿದ್ದರು. ಹಂಗಿನ ಕೂಳು ನಂಜು, ವೈಕುಂಠವೇಕೆ, ಕೈಲಾಸವೇಕೆ ಎಂದು ಏನೇನೋ ಹೇಳುತ್ತಿದ್ದಳು ಆಕೆ. ಕೋಳಿ ಕೂಗುವುದಕ್ಕಿಲ್ಲ, ಮುದುಕಿಯ ಮನೆಗೆಲಸ ಮೊದಲಾಗುತ್ತಿತ್ತು. ಅದು ಬೇಸರ ಕಾಣದ, ಕೊನೆ ಮೊದಲಿಲ್ಲದ ಕೆಲಸ. ಯಾರಾದರೂ ಆ ಮುದುಕಿಯನ್ನ ಹೆಸರಿಟ್ಟು ಕರೆದು, ಅಯ್ಯೋ ಮುದುಕಿ, ಯಾರಿಗಾಗಿ ಯಾತಕ್ಕಾಗಿ ಹೀಗೆ ಮೈಮರೆತು ಹಗಲು ರಾತ್ರಿ ದುಡಿತಾ ಇದೆಯಮ್ಮ? ಹೆಣ್ಣುಮಕ್ಕಳಿಗೆ ಮದುವೆ ಆಗಿದೆ, ಅವರವರ ಮನೆಯಲ್ಲಿ ಅವರವರು ನೆಮ್ಮದಿಯಾಗಿ ಸಂಸಾರ ಮಾಡ್ತಾ ಇದ್ದಾರೆ. ಮಾಣಿಕ್ಯದಂಥ ಒಬ್ಬ ಮಗ ಇದ್ದ, ಅವನು ದೇವರ ಪಾದ ಸೇರಿದ. ಇನ್ನು ಯಾಕಮ್ಮ ನಿನಗೆ ಈ ದುಡಿಮೆ ಅಂತ ಕನಿಕರದಿಂದ ಅವಳನ್ನು ಪ್ರಶ್ನಿಸ್ತಾ ಇದ್ರು. ಒಂದು ಸಲ ಹೀಗೆಯೇ ಜೋಯಿಸರು ಕೂಡ ಪ್ರಶ್ನಿಸಿದ್ರು. ಇಂಥ ವೇಳೆ ಪಾಪಮ್ಮ ಹೀಗೆ ಉತ್ತರ ಹೇಳ್ತಾ ಇದ್ಲು, ಯಾರಿಗಾಗಿ ಯಾಕೆ, ಯಾತಕ್ಕಾಗಿ ಯಾಕೆ? ಕೆಲಸ ಮಾಡಬೇಕು, ಮಾಡ್ತೀನಿ. ಕೆಲಸದಿಂದ ನನಗೇನಾಗಬೇಕಾಗಿದೆ? ನನಗೆ ಬೇಕಾದ್ದು ಕೆಲಸ. ಕೆಲಸ ಮಾಡೋದ್ರಿಂದ ಬೇಸರ ಅಂತೀಯಲ್ಲಪ್ಪ, 70 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ, ನನಗೇನಾಗಿದೆ ನೋಡು? ಶರೀರಕ್ಕೆ ಆಯಾಸವಿಲ್ಲ, ಮನಸ್ಸಿಗೆ ಬೇಸರ ಇಲ್ಲ. ಜೋಯಿಸರೇ, 20 ವರ್ಷಗಳಿಂದ ನೀವು ನನ್ನನ್ನು ನೋಡ್ತಾ ಇದ್ದೀರಲ್ಲ, ಚಳಿ, ಜ್ವರ, ತಲೆನೋವು, ಮೂಗ್ನೋವು, ಹೀಗೆ ನಾನು ಯಾವತ್ತಾದರೂ ಮಲಗಿದ್ದನ್ನು ನೀವು ನೋಡಿದ್ದೀರಾ? ಮನೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕೋದು ಯಾರಿಗಾಗಿ, ಯಾತಕ್ಕಾಗಿ? ದನಕರಗಳನ್ನು ಬಿಚ್ಚಿ ಕೊಟ್ಟಿಗೆ ಸ್ವಚ್ಛ ಮಾಡೋದು ಯಾರಿಗಾಗಿ, ಯಾತಕ್ಕಾಗಿ? ಯಾತಕ್ಕೂ ಅಲ್ಲ, ಯಾರಿಗಾಗೂ ಅಲ್ಲ. ಕೆಲಸ ಮಾಡೋದು ಮನುಷ್ಯನಿಗೆ ಸ್ವಭಾವ ಆಗಬೇಕು, ಅದು ಧರ್ಮ ಅಂತ ನಾನು ತಿಳಿದಿದ್ದೀನಿ. ಕೆಲಸ ಮಾಡ್ತಾ ಇದ್ರೆ ಜೋಯಿಸ್ರೇ, ಮನಸ್ಸಿಗೆ ಬೇರೆ ಯಾವುದು ಯೋಚನೆನೇ ಬರೋದಿಲ್ಲ. ಸುಖವೂ ಇಲ್ಲ, ದುಃಖವೂ ಇಲ್ಲ, ಏನೂ ಇಲ್ಲದೆ ಮನಸ್ಸು ಹಾಯಾಗಿ ಆನಂದವಾಗಿರುತ್ತೆ. ಹಸುಗಳ ಮೈ ತೊಳೆದು ಅವಕ್ಕೆ ಅರಿಶಿಣ ಕುಂಕುಮಗಳಿಂದ ಅಲಂಕಾರ ಮಾಡಿ ಅವುಗಳ ಸುತ್ತ 3 ಸುತ್ತು ಹಾಕಿ ಮೈ ಮುಟ್ಟಿ ಕೈ ಮುಗಿದಾಗ ಮನಸ್ಸಿಗೆ ಏನೋ ಒಂದು ಸಮಾಧಾನ, ಏನೋ ಶಾಂತಿ. ಅದಕ್ಕಿಂತ ಮತ್ತೇನು ಬೇಕು ಹೇಳಿ ಜೋಯಿಸ್ರೇ? 4 ಮನೆಗಳ ಮಕ್ಕಳಿಗೆ ನೊರೆಹಾಲು ಎರೆದಾಗ ಹೇಳಲಾಗದ ಅವರ್ಣನೀಯ ಆನಂದ ಅನುಭವಿಸ್ತೇನೆ. ಮೊಸರು ಕಡೆದು ಬೆಣ್ಣೆ ತೆಗೆದು ತುಪ್ಪ ಮಾಡಿ 4 ದೇವರ ನಂದಾದೀಪಕ್ಕೆ ಆ ತುಪ್ಪ ನೀಡ್ತೀನಿ. ಆ ಸಂತೋಷ ಹೇಗೆ ವರ್ಣಿಸ್ಲಿ ನಾನು? ಅನುಭವಿಸಬೇಕಾದ್ದನ್ನ ಆಡಿ ಫಲವೇನು? ಬೇಡಿದವರಿಗೆ, ಬಾಯಾರಿ ಬಂದವರಿಗೆ ಮಜ್ಜಿಗೆ ಕೊಡ್ತೇನೆ. ಅವರ ತೃಪ್ತಿ ಕೃತಜ್ಞತೆಗಳನ್ನು ಹೇಗೆ ತಾನೇ ವಿವರಿಸೋದಕ್ಕಾಗತ್ತೆ? ದನಕರುಗಳಿಗೆ ಮೇವು ಹಾಕಿ ಅವುಗಳ ಮೈಮೇಲೆ ಕೈಯಾಡಿಸ್ದಾಗ, ಕರುಗಳಿಗೆ ಮೇವು ತಿನ್ನಿಸ್ತಾ ಅವುಗಳ ಕಡೆ ಕಣ್ಣಿಟ್ಟು ನೋಡಿದಾಗ ನನಗೆ ಆಗೋ ಸಂತೋಷ, ಹೊಟ್ಟೆಯಲ್ಲಿ ಹುಟ್ಟಿದ ನನ್ನ ಮಕ್ಕಳ ಯೋಗಕ್ಷೇಮವನ್ನು ನಾನು ಮನಸ್ಸಿನಲ್ಲಿ ಹಚ್ಚಿಕೊಂಡಾಗಲೂ ನನಗಾಗಲಿಲ್ಲ ಜೋಯಿಸ್ರೇ. ಮಾಡೋ ಕೆಲಸವೆಲ್ಲ ದೇವರಿಗಾಗಿ ಅಲ್ವೇನು? ಕೆಲಸ ಮಾಡಿಸುವವನು ಅವನೇ, ಮಕ್ಕಳು ಮರಿಗಳು ದೇವರೇ, ದನಕರುಗಳು ದೇವರೇ, ನೆರೆ ಹೊರೆ ಊರು ಕೇರಿ ಎಲ್ಲ ದೇವರ ಮಯವೇ ಅಲ್ವೇನು? ಹೀಗೆ ಹೇಳ್ತಾ ಇದ್ಲು ನನ್ನಜ್ಜಿ. ಓದು ಬರಹ ಬಾರದ ಪಾಪಮ್ಮನ ಮಾತುಗಳಲ್ಲಿ 1000 ವರ್ಷ ಜನ ನಡೆಸಿದ ಸಾರ್ಥಕ ಜೀವನದ ಅನುಭವ ಸಾರ ತುಂಬಿರ್ತಾ ಇತ್ತು ಅಂತ ಆಕೆಯ ಮಾತುಗಳ ಕೊನೆಗೆ ಶರ್ಮರು ಶರಾಬರೆದಿದ್ದಾರೆ. ಪ್ರಿಯ ಕೇಳುಗರೆ, ವಸುದೈವ ಕುಟುಂಬಕಂ ಎನ್ನುವ ತತ್ವದ ತಿರುಳು ಪಾಪಮ್ಮನ ಜೀವನಾನುಭವದಲ್ಲಿ ಅಡಗಿದೆ. ಆರ್ಷೇಯ ದರ್ಶನ ನೀಡುವ
ಈಶಾವಾಸ್ಯ ಪರಿಕಲ್ಪನೆ ಆಕೆಯ ಬದುಕಿನಲ್ಲಿ ಸೇರಿಹೋಗಿದೆ. ವಿಶ್ವಾತ್ಮಕವಾದ ಹಾಗೂ ವಿಶ್ವಮಾನವ ಕಲ್ಪನೆಯೇ ನಮ್ಮ ಬದುಕನ್ನು ಹಸನಾಗಿಸಿರುವುದು ಎನ್ನುವುದು ಎಷ್ಟು ಅಪ್ಪಟ ಸತ್ಯ ಅಲ್ಲವೇ? ಮುಂದಿನ ಪ್ರಸಂಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಉದಾರ ಚರಿತರು, ಉದಾತ್ತ ಪ್ರಸಂಗಗಳು. ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ ಕೇಳಿದಿರಿ. ಬಾನುಲಿಗೆ ಅಳವಡಿಸಿ ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.